ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಮ್ಮ ಸೌಖ್ಯ ಗಮ್ಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಡುವುದಕ್ಕಾಗಿಯೇ ರೆಡಿ ಆಯಿತು ಅಮಿತ್ ಶಾ ಹೊಚ್ಚ ಹೊಸ ಪ್ಲಾನ್ ಏನು ಹಾಗಾದರೆ ಕರ್ನಾಟಕ ರಾಜಕಾರಣ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಮೈತ್ರಿಯ ಮೂಲಕ ಈ ಹೊತ್ತಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಖರ್ಗೆ ಅವರ ಕ್ಷೇತ್ರ ಬದಲಾವಣೆಯ ಸುದ್ದಿಯೂ ಕೂಡ ಜೋರಾಗಿದೆ ಕಾಂಗ್ರೆಸ್ ಕೂಡ ಅದರದ್ದೇ ಆದ ರಣತಂತ್ರವನ್ನು ರಚಿಸಿಕೊಂಡಿದೆ ಅದರ ವಿರುದ್ಧ ಈಗ ಬಿ ಜೆ ಪಿಯ ಪ್ಲ್ಯಾನ್ ಹೇಗಿದೆ ಹಾಗಾದರೆ ಅಚ್ಚರಿಯ ಅಭ್ಯರ್ಥಿಯ ಎಂಟ್ರಿ ಆಗ್ತಾ ಇದೆ ಮಾಹಿತಿ ನಿಮ್ದು ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕ್ರೆ ಸದ್ಯ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂತಿಮ ಆಗಿದೆ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕಡೆಯಿಂದಲೂ ಕನ್ಫರ್ಮ್ ಆಗ್ತಾ ಇದೆ ಬಟ್ ಸೀಟ್ ಶೇರ್ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದು ಅಧಿಕೃತವಾಗಿ ಈಗ ಹೊರಗಡೆ ಬರಬೇಕಷ್ಟೇ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಕೋಲಾರ ಇಲ್ಲವೇ ಚಿಕ್ಕಬಳ್ಳಾಪುರ ಬಹುತೇಕ ಫೈನಲ್ ಮಂಡ್ಯ ಆಗತ್ತಾ ಅದ್ರ ಜೊತೆಗೆ ಇನ್ಯಾವುದಾಗತ್ತೆ ಅನ್ನೋದೊಂದು ಕುತೂಹಲ ಹಾಗೆ ಉಳ್ಕೊಂಡಿದೆ ಅದು ಒಂದು ಕಡೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಇಬ್ಬರಿಗೂ ಅನಿವಾರ್ಯವಾಯಿತು ಕಾಂಗ್ರೆಸ್ನ ಅಬ್ಬರ ಆಗ್ತಿಲ್ಲ ಅಂತ ಜಿ ಟಿ ದೇವೇಗೌಡರೇ ಹೇಳಿದರು ಇದನ್ನು ನಾವು ಹಾಕೋದಕ್ಕೋಸ್ಕರ ಒಂದಾಗ್ತಿದ್ದೀವಿ ಹೌದು ಸೆಪ್ಟೆಂಬರ್ ಹತ್ತಕ್ಕೆ ಶಕ್ತಿ ಪ್ರದರ್ಶನ ಜೆ ಡಿ ಎಸ್ ಸಮಾವೇಶ ಇದೆ ಆ ಮೂಲಕ ಎಲ್ಲ ಅನೌನ್ಸ್ಮೆಂಟ್ ಕೂಡ ಆಗಬಹುದು ದೇವೇಗೌಡ್ರೆ ಹೋಗೀಗ ಮೀಟಿಂಗ್ ಮಾಡಿಕೊಂಡು ಬಂದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗಿದೆ ಅಲ್ವಾ ಪ್ರಮುಖ ನಾಯಕರನ್ನು ಬಿ ಜೆ ಪಿ ಟಾರ್ಗೆಟ್ ಮಾಡಿದೆ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ ಡಿ ಕೆ ಸುರೇಶ್ ಹಣಿಯೋದಕ್ಕೆ ಖುದ್ದು ಎಚ್ ಡಿ ಕೆನೇ ಕಣಕ್ಕಿಳಿಯುವ ಸಾಧ್ಯತೆಗಳೇ ಹೆಚ್ಚು ಬಿ ಜೆ ಪಿ ಕೂಡ ಅದನ್ನೇ ಬಯಸ್ತಾ ಇದೆ ಬೇರೆ ಯಾರು ಹೇಳಿದ್ರು ಮೈತ್ರಿ ಮಾಡಿಕೊಂಡ್ರೂ ಕಷ್ಟ ಡಿ ಕೆ ಬ್ರದರ್ಸ್ನ ಸೋಲಿಸೋದು ಅಂತ ಅದೇ ರೀತಿ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರನ್ನೇ ಮಣಿಸಿ ಬಿಟ್ಟರೆ ಕಾಂಗ್ರೆಸ್ಗೆ ಬಹುದೊಡ್ಡ ಪೆಟ್ಟು ಕೊಟ್ಟಂಗೆ ಆಗತ್ತೆ ಎ ಐ ಸಿ ಸಿ ಅಧ್ಯಕ್ಷರಿಗೆ ಗೆಲ್ಲೋದಕ್ಕಾಗಲಿಲ್ಲ ಇನ್ನು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಅಂತ ಸಾರಬಹುದು ಅವರ ಅಧ್ಯಕ್ಷ ಸ್ಥಾನದ ಬಲವನ್ನೇ ಕುಗ್ಗಿಸಬಹುದು ಇಂಥದ್ದೆಲ್ಲ ಪ್ಲ್ಯಾನ್ ಇದ್ದೇ ಇರುತ್ತಲ್ವ ಸಹಜವಾಗಿ ಕಳೆದ ಬಾರಿ ಇಂದಾನೆ ಖರ್ಗೆ ಕ್ಯಾಂಪಿಂದಾನೇ ಒಬ್ಬ ಲೀಡರ್ನ ಕರ್ಕೊಂಡು ಬಂದು ಸೋಲಿಸಿದ್ರು ಉಮೇಶ್ ಜಾಧವ್ ಮೂಲಕ ಈ ಸಲ ಹೊಸ ಬಗೆಯ ಪ್ಲ್ಯಾನ್ ಆಗಿದೆ ಕಾಂಗ್ರೆಸ್ ಕೂಡ ಖರ್ಗೆ ಅವರ ಬಗ್ಗೆ ಈ ಬಾರಿ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇದೆ ಯಾಕಂದರೆ ಕಲಬುರ್ಗಿ ಈ ಸಲ ಗೆಲ್ಲೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಕಳೆದ ಸಲ ಥರ ಇಲ್ಲ ಒಪಿನಿಯನ್ನು ಗ್ರೌಂಡ್ ರಿಪೋರ್ಟ್ ಖರ್ಗೆ ಅವ್ರ ಪರವಾಗಿದೆ ಸೋಲಸು ಬಿಟ್ಟು ನಿರಂತರವಾಗಿ ಗೆದ್ಕೊಂಡು ಬಂದ ನಾಯಕನನ್ನು ಇಲ್ಲಿ ಈಗ ಟಾಪ್ ಪೋಸ್ಟಲ್ಲಿ ಬೇರೆ ಇದ್ದಾರೆ ಸೊ ಅವ್ರಿಗೆ ಆರಾಮಾಗಿ ಗೆಲ್ಲುವಂಥ ಅವಕಾಶ ಇದೆ ಅಷ್ಟಕ್ಕೆ ಸುಮ್ಮನಿರೋದು ಕ್ರೆಡಿ ಇಲ್ಲ ಅವ್ರ ಈ ಸಲ ಎರಡೆರಡು ಕಡೆ ನಿಲ್ಲುವ ಸಾಧ್ಯತೆ ಇದೆ ಎರಡು ಕಡೆ ಅಲ್ದಿದ್ರು ಕ್ಷೇತ್ರ ಬದಲಾವಣೆ ಚಾನ್ಸ್ ಇದೆ ಕಲಬುರಗಿಯಲ್ಲಿ ಬೇರೆಯವ್ರನ್ನ ತನ್ನ ಕಡೆಯವ್ರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಳ್ಬಹುದು ಕಲಬುರಗಿ ಪ್ಲಸ್ ಕೋಲಾರ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಬೇಕು ಅನ್ನೋದು ಖುದ್ದು ಅವರ ಆಸಕ್ತಿ ಮುನಿಯಪ್ಪನವರು ಈ ಸಲ ಸಚಿವರಾಗಿದ್ದಾರೆ ಮತ್ತವ್ರಿಗೆ ಕೇಂದ್ರಕ್ಕೆ ಹೋಗೋಕೆ ಅಷ್ಟು ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಸೊ ಖರ್ಗೆಯವರೇ ಕೋಲಾರಕ್ಕೆ ಹೋಗುವಂತಹ ಚಾನ್ಸ್ ದಟ್ಟವಾಗಿದೆ ಇದರ ಸುಳಿವು ಸಿಕ್ಕ ಬಿ ಜೆ ಪಿ ಕೋಲಾರಕ್ಕೆ ಅಂತಾನೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡಿರೋದು ಮೈತ್ರಿ ವಿಚಾರದಲ್ಲಿ ಈಗ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಮೈತ್ರಿ ವಿಚಾರದಲ್ಲಿ ಗೊಂದಲ ಇದೆಯಲ್ವಾ ಎಲ್ಲಿ ಜೆ ಡಿ ಎಸ್ಗೆ ಬಿಟ್ಟು ಕೊಡುತ್ತೆ ಬಿ ಜೆ ಪಿ ಯಾವುದನ್ನು ತಾನು ಉಳಿಸ್ಕೊಳುತ್ತೆ ಅಂತ ಇನ್ನೊಂದು ಟ್ವಿಸ್ಟ್ ಇದೆ ಇಲ್ಲಿ ಮಂಡ್ಯ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟೇ ಬಿಡ್ತಾರೆ ಅನ್ನೋ ಥರ ಇಲ್ಲ ಸುಮಲತಾ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೂ ಒಂದು ಪ್ರಯತ್ನ ಆಗ್ತಾ ಇದೆ ಮಾತು ಕೊಟ್ಟಿದ್ದೀವಿ ಅಂತ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಗೌಡ್ರ ಜೊತೆಗಿನ ಮೀಟಿಂಗಲ್ಲಿ ಹೇಳಿದ್ದಾರೆ ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ಮಂಡ್ಯದ ಬಗ್ಗೆ ಪ್ಲ್ಯಾನ್ ಏನು ಅಂತ ಕೇಳಿದರೆ ಬಿ ಜೆ ಪಿಯದ್ದು ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಈ ಸಲನೂ ಕಣಕ್ಕಿಳಿಲಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕಡೆಯಿಂದ ಸಪೋರ್ಟ್ ಕೊಡೋದು ಅವ್ರು ಬಿ ಜೆ ಪಿ ಅಥವಾ ಇಂಥ ಪಕ್ಷದ ಕ್ಯಾಂಡಿಡೇಟ್ ಆಗೋದೇ ಬೇಡ ಜೆ ಡಿ ಎಸ್ಗೂ ಸುಮಲತಾ ಅವ್ರಿಗೂ ಯಾವ ರೀತಿ ಜಿದ್ದಾಜಿದ್ದಿನ ಹಣಹಣಿ ಆಕ್ರೋಶ ಫೈಟ್ ಇದೆ ಎಲ್ಲ ಗೊತ್ತು ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಬದಲಾಗುತ್ತೆ ಬಿ ಜೆ ಪಿಗೆ ಒಂದೇ ಕ್ಷೇತ್ರ ಅಲ್ವಲ್ಲ ಸೊ ಸುಮಲತಾ ಅವರು ಬಿ ಜೆ ಪಿ ಜೊತೆಗಿರ್ತಾರೆ ಅಂದರೆ ಅದಕ್ಕೆಲ್ಲ ಹೊಂದ್ಕೊಳ್ಳೇ ಬೇಕಾಗುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಬಿ ಜೆ ಪಿ ಮಂಡ್ಯದಲ್ಲಿ ಸ್ವತಂತ್ರವಾಗಿ ತನ್ನದೇ ಬಲದಿಂದ ಗೆಲ್ಲೋದು ಕಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಜೆ ಡಿ ಎಸ್ಸು ಬಿ ಜೆ ಪಿ ಬೆಂಬಲ ಕೊಟ್ಟು ಸುಮಲತಾ ಅವ್ರನ್ನ ಗೆಲ್ಲಿಸ್ಕೊಳ್ಳೋ ಥರದ್ದೊಂದು ಮಾತುಕತೆ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಅವ್ರ ಪಕ್ಷೇತರವಾಗಿ ಇರಲಿ ಅಂತ ಮತ್ತೊಂದು ಕಡೆಗೆ ಅದರ ಬದಲಾಗಿ ಜೆ ಡಿ ಎಸ್ಸಿಗೆ ಮಂಡ್ಯ ತನ್ನ ಕೋಟೆ ಅಂತ ಅಂದ್ಕೊಂಡಿದ್ದಲ್ವ ಈಗ ಈ ಸಲ ಅಷ್ಟು ಆಗಲಿಲ್ಲ ಬಟ್ ಆದರೂ ಜೆ ಡಿ ಎಸ್ನ ಎರಡನೇ ರಾಜಧಾನಿ ರಾಜಕೀಯವಾಗಿ ಹಾಸನ ಬಿಟ್ಟರೆ ಮಂಡ್ಯ ಇದು ಬಿಟ್ಟು ಕೊಟ್ಟರೆ ಜೆ ಡಿ ಎಸ್ಗೆ ಏನು ಸಿಗುತ್ತೆ ಕೋಲಾರ ಕೋಲಾರದಲ್ಲಿ ಜೆ ಡಿ ಎಸ್ ಚಿಹ್ನೆ ಬಿ ಜೆ ಪಿ ಅಭ್ಯರ್ಥಿ ಈ ಥರದ್ದೊಂದು ಕಾಂಬಿನೇಷನ್ ಆಗ್ತಾ ಇದೆ ಅನ್ನೋ ಸುದ್ದಿ ಈಗ ಎಂ ಪಿ ಅವರೆಲ್ಲ ಮಾತಾಡ್ತಿರೋದು ಕೇಳಿದ್ರೆ ಬಹುತೇಕ ಇದು ಖಚಿತ ಅಂತ ಅನ್ನಿಸ್ತಾ ಇದೆ ನಾನು ರೆಡಿ ಇದ್ದೀನಿ ಬಿಟ್ಕೊಡೋದಕ್ಕೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡು ಇಲ್ಲಿ ಬರುತ್ತೆ ಅನ್ನೋದಾದರೆ ಅವ್ರು ಕ್ಯಾಂಡಿಡೇಟ್ ಹಾಕಬೇಕು ಅಂತ ಹೈಕಮಾಂಡ್ ತೀರ್ಮಾನ ಆದರೆ ಏನೂ ಅಭ್ಯಂತರ ಇಲ್ಲ ನಮ್ದು ಯಾರದ್ದು ಬೇಜಾರಿಲ್ಲ ಇಬ್ಬರು ಒಂದಾಗೋದ್ರಿಂದ ಬಹಳಷ್ಟು ಲಾಭಗಳೇ ಇವೆ ನನ್ನ ಭವಿಷ್ಯ ಏನು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಬಿಟ್ರು ಈಗ ಕೋಲಾರದಲ್ಲಿ ಹೊಸ ಲೆಕ್ಕಾಚಾರ ಆಗ್ತಿದೆ ಯಾರು ಅಭ್ಯರ್ಥಿ ಆಗ್ತಾರೆ ಕಾದ್ ನೋಡಬೇಕು ಅವರೇ ಆಗ್ತಾರೋ ಅಥವಾ ಇನ್ನೊಬ್ಬರು ಆಗ್ತಾರೋ ಯಾರೋ ಒಬ್ಬರು ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ ಜೆ ಡಿ ಎಸ್ನ ಚಿಹ್ನೆ ಬಿ ಜೆ ಪಿಯ ಅಭ್ಯರ್ಥಿ ಸೀಟ್ ಜೆ ಡಿ ಎಸ್ಗೆ ಅಲ್ವಾ ಪ್ಲಸ್ ಒನ್ ಸೀಟ್ ಗೆದ್ದುಕೊಂಡ್ರೆ ಅದು ಜೆ ಡಿ ಎಸ್ಗೆ ಹಾಗಾಗಿ ಮಂಡ್ಯದ ಬದಲಿಗೆ ಕೋಲಾರವನ್ನು ಬಿಟ್ಟುಕೊಡೋದಕ್ಕೀಗ ಬಿ ಜೆ ಪಿ ತಯಾರಾಗಿದೆ ಅದೊಂಥರ ಬಿಟ್ಟುಕೊಟ್ಟಂಗೂ ಅಲ್ಲ ಇಟ್ಕೊಂಡಂಗೂ ಅಲ್ಲ ಆ ಥರ ಲೆಕ್ಕಾಚಾರ ಅವರನ್ನು ಹಣಿಯೋದಕ್ಕೆ ಅಲ್ಲಿ ಬಿ ಜೆ ಪಿಗೆ ಈ ಸಲ ಬಲ ಸಾಲೋದಿಲ್ಲ ಕಳೆದ ಸಲ ಆದರೆ ಮುನಿಯಪ್ಪ ಅವ್ರ ವಿರುದ್ಧ ಕಾಂಗ್ರೆಸ್ಸೇ ಕೆಲಸ ಮಾಡಿತ್ತಲ್ವ ಈ ಸಲ ಮುನಿಯಪ್ಪ ಅವರೋ ಖರ್ಗೆಯವರೋ ಮತ್ತಾರೋ ಯಾರೇ ಆದರೂ ವಾತಾವರಣ ಹಾಗಿಲ್ಲ ಚೇಂಜ್ ಆಗಿದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬೇರೆ ಇದೆ ಕೋಲಾರ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಸೊ ಬಿ ಜೆ ಪಿ ಸಲ ಸ್ಟ್ರಾಟಜಿನ ಬದಲಿಸಬೇಕಾಗಿದೆ ಇಂಥದ್ದೊಂದು ಮಾಸ್ಟರ್ ಪ್ಲ್ಯಾನ್ ಈಗ ರೆಡಿಯಾಗಿದೆ ಖರ್ಗೆ ಅವರಿಗಾಗಿಯೇ ಅವರು ಕ್ಷೇತ್ರ ಬದಲಾಯಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿಬರ್ತಿದ್ದ ಹಾಗೆ ಬಿ ಜೆ ಪಿ ಪ್ಲ್ಯಾನ್ ಬದಲಾಯಿಸಿದೆ ಸೊ ಸುಮಲತಾ ಅವ್ರಿಗೆ ಕಾದಿದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅವರನ್ನು ಬೇರೆ ರೀತಿಯಲ್ಲಿ ಉಳಿಸ್ಕೊಳ್ಬಹುದು ಮಂಡ್ಯದಲ್ಲಿ ಜೆ ಡಿ ಎಸ್ನ ಸಪೋರ್ಟು ಏನಾದರೂ ಸಿಕ್ಕಿದ್ದೇ ಹೌದಾದರೆ ಎಲ್ಲ ಭಿನ್ನ ಭಿನ್ನಾಭಿಪ್ರಾಯಗಳನ್ನು ಹೊರಗಿಟ್ಟು ಅವರು ಸಪೋರ್ಟ್ ಮಾಡಿದ್ದೇ ಹೌದಾದರೂ ಸುಮಲತಾ ಒಳ್ಳೆ ಭವಿಷ್ಯ ಇದೆ ಬಿ ಜೆ ಪಿ ಒಂದೇ ನಂಬ್ಕೊಂಡ್ರೆ ಕಷ್ಟ ಅಲ್ಲಿ ಕಾಂಗ್ರೆಸ್ಸನ್ನು ಹಣಿಯೋದಕ್ಕೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಯೋಚನೆ ಮಾಡ್ತಿರೋದೇನೆಂದರೆ ನಾವು ಅಡ್ಜಸ್ಟ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಸುಮ್ಮನೆ ಹೊಂದಾಣಿಕೆ ಮೈತ್ರಿ ಮಾತುಕತೆ ಅಂತ ಅಲ್ಲ ಎಲ್ಲಿ ಯಾರು ಗೆಲ್ಲಬಲ್ಲರು ಅನ್ನೋದನ್ನು ಸರಿಯಾಗಿ ಗ್ರೌಂಡ್ ರಿಪೋರ್ಟ್ ನೋಡಿ ಸರ್ವೆ ಮಾಡಿ ಅವ್ರಿಗೇ ಕೊಡಬೇಕು ಕಾಂಗ್ರೆಸ್ಸನ್ನು ಸೋಲಿಸೋದು ಇಲ್ಲಿ ಬಹಳ ಮಹತ್ವವಾದದ್ದು ಅಂತ ಹಾಗಾಗಿ ಇಂಥ ಕ್ಷೇತ್ರ ಇಂಥವ್ರಿಗೆ ಅಂತ ಕಣ್ಣು ಮುಚ್ಚಿಕೊಂಡು ಕೊಡ್ತಾ ಇಲ್ಲ ಬಿ ಜೆ ಪಿ ಎಮ್ ಪಿ ಇದ್ದರೂ ಅದನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೂ ಲೆಕ್ಕಾಚಾರ ಇದೆ ಕೋಲಾರ ಎಕ್ಸಾಂಪಲ್ ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಸಿಕ್ತಿರುವಂತಹ ಈ ಬಿಗ್ ಟ್ವಿಸ್ಟ್ ಜೆ ಡಿ ಎಸ್ನ ಬಹಳಷ್ಟು ಜನ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಆಗ್ತಾ ಇದೆ ಇದೇ ರೀತಿ ಹೋದರೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಭಾವ ಬೇರೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಸಂಕಷ್ಟ ಎದುರಾಗಬಹುದು ಅಂತ ದೇವೇಗೌಡರ ಜೊತೆನೇ ಮಾತಾಡಿದ ಮೇಲೆ ದೇವೇಗೌಡರೇ ಮೋದಿ ಅಮಿತ್ ಶಾ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಎಲ್ಲ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಇಲ್ಲಿಗೆ ಬಂದು ನಿಂತಿದೆ ಈಗ ಸೊ ಕಾಂಗ್ರೆಸ್ಗೆ ಇದು ನಿಜಕ್ಕೂ ಮರ್ಮಾಘಾತ ಕೊಡುತ್ತಾ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು